ನಾನು ನಿನ್ನೆ ತಮ್ಮ ಮಾಧ್ಯಮದ ಮುಂದೆ ಹೇಳಿದಿರ್ಕಂದ್ರೆ ದಸರಾ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ ಮಾಧ್ಯಮದವರೆಲ್ಲರೂ ಅವಾಗ ನಾನು ಹೇಳಿಕೆ ಕೊಟ್ಟಿದ್ದೆ. ಆದರೆ ಇವತ್ತು ಕೂಡ ಬೆಳಗ್ಗೆ ನಾನು ಮೇಲಾಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಮಾಡಿ ಇದನ್ನ ಮಾಧ್ಯಮದ ಮುಖಾಂತರ ಇವತ್ತು ಪೇಪರ್ನಲ್ಲಿ ಟಿವಿಯಲ್ಲಿ ಬರ್ತಕ್ಕಂಥದ್ದು ನೋಡಿ ನೀವು ಸ್ವಯಂ ಪ್ರೇರಣೆಯಿಂದ ನೀವು ನಾನೇ ನಿಮ್ಮ ಆಫೀಸ್ ತೊಗೊಂಡು ಬಂದು ಅದು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದೆ. ಆದರೂ ಕೂಡ ಇಲ್ಲ ಸರ್ ಅವ್ರು ನಾವು ಬರ್ತೀವಿ ಅಂತಂದ್ರೆ ಬಂದುಬಿಡ್ರಿ ಅಂಥೇಳಿ ಅವ್ರನ್ನ ಮನಸ್ಪೂರ್ವಕವಾಗಿ ಅವ್ರನ್ನ ಹೃದಯಪೂರ್ವಕವಾಗಿ ಅವ್ರನ್ನ ಕರೆಸಿ ಇದನ್ನು ನನ್ನ ಬಳಿ ಇರ್ತಕ್ಕಂಥ ವಸ್ತು ಇದೇನು ಆ ಹುಲಿ ಉಗುರು ಅಂತಕ್ಕಂಥದ್ದು ಏನು ನನ್ನ ಹತ್ರ ಇತ್ತು ನಾನು ನಿನ್ನೆ ಕೂಡ ನಾನು ಹೇಳಿದೆ ಅದು ಡೂಪ್ಲಿಕೇಟ್ ಇದೆ ಅನ್ನೋತಕ್ಕಂಥದ್ದು ನನಗೆ ಮನವರಿಕೆ ಆಗಿತ್ತು. ಆದರೆ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡಬೇಕು ಅಂಥೇಳಿ ಇವತ್ತು ಅವ್ರಿಗೆ ಕರೆಸಿದ್ದೀನಿ. ಅವರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅದನ್ನು ಕನ್ಫರ್ಮ್ ಕೂಡ ನಾನು ಮಾಡಿಕೊಂಡ ನಂತರ ಸ್ವಯಂ ಪ್ರೇರಣೆಯಿಂದ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇದು ಡೂಪ್ಲಿಕೇಟ್ ಅದ. ಮತ್ತೊಮ್ಮೆ ನಾನು ಪರಿಶೀಲನೆ ನೀವು ಮಾಧ್ಯಮದಲ್ಲಿ ನೋಡಿದ ನಂತರ ನಾನು ಕೂಡ ಅದನ್ನು ಯಾರ್ಯಾರಿಗೆ ಉನ್ನತ ಮಟ್ಟದಲ್ಲಿ ನಾನು ತೋರಿಸ್ಬೇಕು ಅವ್ರಿಗೆ ನಾನು ಕೇಳಿದಾಗ ಇದು ಡೂಪ್ಲಿಕೇಟ್ ಅದ ಅಂತ ಅಂತಕ್ಕಂಥದ್ದು ನನಗೆ ಗೊತ್ತಾದ ನಂತರ ಅದು ನಾನೇ ಹಿಂದೆ ಏನೋ ರಾಜ ಮಹಾರಾಜರ ಕಾಲದಲ್ಲಿ ಹಾಕ್ತಿದ್ರು ಅದನ್ನೆಲ್ಲ ನೋಡಿ ನಮ್ಮ ಏನೋ ವಾಸ್ತು ಪ್ರಕಾರ ಹಾಕ್ಬೇಕಂತಕ್ಕಂಥ ಒಂದು ಇದರಲ್ಲಿಂದ ಅದು 11 ವರ್ಷದಿಂದ ನಾನು ತೊಗೊಂಡಿದ್ದೆ. ಅದನ್ನು ಅದು ತೊಗೊಂಡು ನನ್ನ ಮಗ ಹಾಕೊಂಡಿದ್ದ ಒಂದು ದಿವಸ ಹಾಕೊಂಡ ನಂತರ ಅದು ಡೂಪ್ಲಿಕೇಟ್ ಅದ ಅಂತ ಗೊತ್ತಾದ ನಂತರ ಅದನ್ನು ತೆಗೆದಿಟ್ಟಿದ್ದೆವು. ಇವತ್ತು ನೀವು ಮಾಧ್ಯಮದವರು ಇಡೀ ರಾಜ್ಯದಾಗ ದೇಶದಾಗ ಸುದ್ದಿ ಹೊಡೆದು ಬಿಟ್ರಿ ಅದಕ್ಕೆ ತಂದು ಅಧಿಕಾರಿಗಳಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಮೇಲ್ನೋಟಕ್ಕೆ ನನ್ನ ಬಳಿ ಇರ್ತಕ್ಕಂಥದ್ದು ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಈಗ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಅದರ ಜೊತೆಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಡಾಕ್ಟರ್ ಕೂಡ ಬರಬೇಕು. ಅದನ್ನು ಗೋಲ್ಡಲ್ಲಿ ನಾವು ಮಾಡಿದ್ದೀವಿ ಹಿಂದೆ ಅದು ಗೋಲ್ಡ್ ತೆಗಿಬೇಕಂತ ತೆಗೆದು ಅವ್ರು ಡಾಕ್ಟರ್ ಬಂದ ನಂತರ ಅವರು ಅಧಿಕಾರಿಗಳು ತಾವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅವರಿಗೆ ತಮಗೆ ಸುದ್ದಿ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗಂತೂ 100% ಅದನ್ನು ಕನ್ಫರ್ಮ್ ಮಾಡ್ಕೊಂಡೀನಿ. ಅವರು ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಹೇಳಿ ಮತ್ತು ಅಧಿಕಾರಿಗಳೇನು ಸೂಚನೆ ಕೊಡ್ತಾರೆ ಆ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ. ಎರಡನೇ ಮಾತಿಲ್ಲ. ಯಾವಾಗಲೂ ಕಾಯ್ದೆ ಕಾನೂನು ನಮ್ಮ ಕೈಯಲ್ಲಿ ನಾವು ಯಾವಾಗಲೂ ತೊಗೊಂಡಿಲ್ಲ ಹಿಂದೂ ತೊಗೊಂಡಿಲ್ಲ ಮುಂದೂ ತೊಗೊಳಂಗಿಲ್ಲ. ಅದಕ್ಕೆ ಸಂಪೂರ್ಣ ಅವರಿಗೆ ಸಹಕಾರ ನಾವು ಕೊಡ್ತೀವಿ. ತಾವು ತಿಳಿದಂತೆ ತಾವು ಬೇರೆಯವರಿಗೂ ಕೂಡ ತೋರಿಸಿದೆ ಅಂತ ಹೇಳಿದ್ರು ಉನ್ನತ ಅಧಿಕಾರಿಗಳು ಅದು ಯಾವುದರಿಂದ ರೆಡಿ ಆಗಿರಬಹುದು ಅಂತ ತಮಗೆ ಹೇಳಿ ಅಲ್ಲ ಅದನ್ನ ಅದಕ್ಕೆ ಈಗ ಅವರು ಅದನ್ನ ಅವ್ರು ಹೇಳ್ಬೇಕು ಅದನ್ನ ನನಗೆ ಗೊತ್ತಿಲ್ಲ. ಯಾರೋ ಬೀದಿಯಲ್ಲಿ ಮಾರ್ಕೋತ್ ಬರೋರು ಅವ್ರೇನೋ ಸಿದ್ಧಾಟಿಗೆ ಆಟ ಆಡೋರು ಬಂದಿರ್ತಾರಲ್ಲ ಅವ್ರ ಕಡೆ ನಾನು ತೊಗೊಂಡಿದ್ದದು. ಅವೇನೋ ಇಲ್ಲ ಬಾಬಾ ಇದು ತೊಗೋಬೇಕು ಹಂಗೆ ಹಿಂಗೆ ಅಂತಂದ್ರೆ ಬೇಡಪ್ಪ ಅಂತಂದ್ರೆ ನಾನು ಎಲ್ಲ ಕೂಡ 200-250 ರೂಪಾಯಿ ಕೊಟ್ಟಿಂಗ್ ಅದಕ್ಕೆ ಅದು 11 ವರ್ಷ ಅದು 250 ಈ ರಾಜ್ಯದ ಹೊಸ ಸುದ್ದಿ ಹೊಡೆಯಕತ್ತೀರಿ ನೀವೆಲ್ಲರೂ. ನಿಮ್ಗೆಲ್ಲರಿಗೆ ಧನ್ಯವಾದಗಳು. ಅದು ಡೂಪ್ಲಿಕೇಟ್ ಅದ ಅದು ಡೂಪ್ಲಿಕೇಟ್ ಅದನ್ನು ನಾನು ಕನ್ಫರ್ಮ್ ಆಗ್ಯದ. ಅವ್ರ ಅಧಿಕಾರಿಗಳು ಏನು ಅದನ್ನ ಸೂಚನೆ ಕೊಡ್ತಾರೆ ಅದ್ರ ಮ್ಯಾಗ ಇದು ಮಾಡಿ ಹುಲಿ ಉಗುರು ತೊಗೊಳೋದು ಅವಶ್ಯಕತೆನೇ ಇಲ್ಲಲ್ಲ. ಹುಲಿ ಉಗುರು ತೊಗೊಳೋದೇನು ಅವಶ್ಯಕತೆ ನಾವೇ ಹುಲಿ ಉರಿ ಮುಂದೆ ಹುಲಿ ಉಗುರಾಗಿ ತೊಗೋಬೇಕು. ಅದೇನೋ ನಾವು ವಾಸ್ತು ಪ್ರಕಾರ ಹಿಂದೆ ರಾಜ ಮಹಾರಾಜಗಳು ನೋಡ್ತೀರಿ ನೀವು ಎಲ್ಲ ಹುಲಿ ಚರ್ಮ ಹಾಕೊಂಡು ಕೂತಿರ್ತಾರ. ಈಗ ಗುರುಜಿಯವ್ರು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಬಹಳ ಮಂದಿ ಶ್ರೀಗಳ ಬಳಿ ಹೋಗಿರ್ತೀವಿ ಹಿಂದಿತ್ತದು ಏನೋ. ಈಗ ಅಧಿಕಾರಿಗಳು ಒಂದು ಮಾತು ಹೇಳಿದ್ರು ಏನೋ ಅದು ಹಿಂದೆ 1972 ಒಂದು ಕಾಯ್ದೆ ಚೇಂಜ್ ಆಗ್ಯದ ಅಂತ ಹೇಳಿದ್ರು. ಈಗ ನನಗೆ ಅದು ಚೇಂಜ್ ಆಗಿದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಹೆಚ್ಚು ಅದನ್ನು ಸ್ಟಡಿನೇ ಮಾಡಿಲ್ಲ. ಆದ್ರೆ ನನಗೆ ಗೊತ್ತಿದ್ದಿಲ್ಲ. ಇವತ್ತು ಅದು ಗೊತ್ತಾಯ್ತು. ಅದಕ್ಕೆ ಅದನ್ನ ಹಿಂದೆ ನಾವು ಈ ಮೈಸೂರಲ್ಲಿ ನೋಡಿದ್ದೆವು. ಇಲ್ಲಿ ನಮ್ಮ ಇಂಡಿಯೊಳಗೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೆವು. ಆಮೇಲೆ ಇಲ್ಲಿ ಗುಲ್ಬರ್ಗಾದಲ್ಲಿ ನೋಡಿದ್ದೆ. ಅದು ಇತ್ತು ಅದು. ಆದರೆ ಇವತ್ತು ಅದನ್ನು ಕನ್ಫರ್ಮ್ ಆಯಿತು. ಅದನ್ನೆಲ್ಲ ಬ್ಯಾನ್ ಆಗಿದೆ ಸರ್ಕಾರ ಅನ್ನೋದು. ಅದಕ್ಕೆ ಅದನ್ನು ಮನವರಿಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರ ಈ ಸಲಹೆ ಮೇರೆಗೆ ನಾನು ಮುಂದೆ ಸಾಕು. ಥ್ಯಾಂಕ್ ಯು.